ಅಥಣಿ ಟಿಕೆಟ್ ಮೇಲೆ ರಮೇಶ್ ರಾಜಕೀಯ ನಡೆ ನಗರಕ್ಕೆ ಸೋಮಣ್ಣ ಎಂಟ್ರಿ ಸಲೀಸಾದ್ರೆ ಬಿಜೆಪಿಗೆ ಆನೆ ಬಲ ಹೈಕಮಾಂಡ್ ಆಟ ಆಡಿದ್ರೆ ಹತ್ತು ಸೀಟ್ ಡಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಿಜೆಪಿ ಒಂದಷ್ಟು ಜೋಶ್ ಇದೆ ಬಿಜೆಪಿ ಇವತ್ತೇ ಅದರ ಫಲಿತಾಂಶ ಹಣೆ ಬರ ಗೊತ್ತಾಗ್ಬೇಕು ಅಂದ್ರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಸ್ಟೆಪ್ ಮತ್ತಿತ ಕಡೆ ಸೋಮಣ್ಣನ ಸ್ಟೆಪ್ ಸೋಮಣ್ಣ ಮತ್ತೆ ರಮೇಶ್ ಜಾರಕಿಹೊಳಿ ಇಬ್ರು ಸೇರಿ ಬಿಜೆಪಿಗೆ ಪ್ಲಸ್ ಹತ್ತು ಹೌದು ರೊಚ್ಚಿಗೆ ಇದ್ರೆ ಮೈನಸ್ ಹತ್ತು ಅಥಣಿಯಲ್ಲಿ ಮಹೇಶ್ ಕುಂಪಟಳಿಗೆ ಟಿಕೆಟ್ ಕೊಡೋದಿದ್ರೆ ರಮೇಶ್ ಜಾರಕಿಹೊಳಿ ರೊಚ್ಚಿಗೆ ಹೇಳ್ತಾರೆ ಅತಣಿಲಿ ತೀರ್ಸಕ್ ಹೋಗ್ತಾರೆ ಬಿಜೆಪಿನ ಮಹೇಶ್ ಕುಂಟಳಿ ಇಂಡಿಪೆಂಡೆಂಟ್ ಜೆಡಿಎಸ್ ಜೆಡಿಎಸ್ಗೆ ಮಾಡ್ಕೊಂಡು ಗೋಕಾಕ್ ಇಂದ ಇಂಡಿಪೆಂಡೆಂಟ್ ಆಗ್ತಾರೆ ಇಲ್ಲ ಜೆಡಿಎಸ್ ಇಂದ ಆಗ್ತಾರೆ ಅವರ ಬ್ರದರ್ ಬಾಲ್ಚಂದ್ರ ಜಾರಕಿಹೊಳಿ ಅವ್ರು ಬೆನ್ನಿಗೆ ನಿಲ್ತಾರೆ ನಾನು ಆಗ್ಲೇ ಹೇಳಿದಂಗೆ ನಿಪ್ಪಾಣಿಯಲ್ಲಿ ಉತ್ತಮ್ ಪಾಟೀಲ್ ಪ್ರದೀಪ್ ಮಾಳಗಿ ರಾಯ್ಬಾಗಿ ಕಡೆ ಬರ್ತಾರೆ ಸೊ ಬೆಳಗಾವಿ ಐದು ಕ್ಷೇತ್ರದಲ್ಲಿ ಐದರಾರು ಕ್ಷೇತ್ರ ಡ್ಯಾಮೇಜ್ ಮಾಡೋ ಕೆಪಾಸಿಟಿ ಅಲ್ಲಿ ರಮೇಶ್ ಜಾರಕಿ ಉಳಿಗೆ ಇತ್ತ ಕಡೆ ಸೋಮಣ್ಣ ಬಂದ್ರೆ ಗೋವಿಂದ ರಾಜ್ ನಗರಕ್ಕೆ ಅವ್ರಿಗೆ ಈಗಲೂ ಕೂಡ ನಗರದಲ್ಲಿ ಯಡಿಯೂರಪ್ಪ ಅತ್ಯಾಪ್ತ ಯಡಿಯೂರಪ್ಪ ಹೇ ಇಲ್ಲ ನಿಮ್ಮಲ್ಲಿ ಯಾರ್ಗಾರ ಕೊಡ್ಲಿ ಬೇರೆ ಬೇಡ ಅಂತ ಸೋಮಣ್ಣ ವಿರುದ್ಧ ಕಟ್ತಾರೋ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿದೆ ಸೋಮಣ್ಣ ಸ್ಟ್ರಾಂಗ್ ನಾವು ಕಂಪೇರ್ ಮಾಡಂಗಿಲ್ಲ ರುದ್ರೇಶ್ ಯಾಕಂದ್ರೆ ರುದ್ರೇಶ್ ಇವತ್ತಿನವರ್ಗೊಂದು ತಾಲೂಕ್ ಪಂಚಾಯತಿ ಚುನಾವಣೆನು ಗೆದ್ದಿಲ್ಲ ರುದ್ರೇಶ್ ಎಮ್ ಎಲ್ ಎ ಟೈಪ್ ಹ್ಯಾಂಡ್ ಅಲ್ಲ ಅಟ್ಲೀಸ್ಟ್ ಆ ನಾಗಶ್ರೀ ಪ್ರತಾಪ್ ಜಿಲ್ಲಾ ಪಂಚಾಯತ್ ಆರ ಗೆದ್ದವರಲ್ಲಿ ಅವರಪ್ಪ ಎಮ್ ಎಲ್ ಎರ ಇದೆ ರುದ್ರೇಶ್ ಕದ್ದು ಯಾವ್ದು ಇಲ್ಲ ಯಡಿಯೂರಪ್ಪ ಮನೆ ಸುತ್ತಮುತ್ತ ಸುತ್ತಾಡದೆ ಅವ್ರಿಗೆ ಮನದ ಅವ್ರಿಗೆ ವ್ಯಾಲ್ಯೂ ವಿಜಯನರ ಜೊತೆ ಸುತ್ತಾಡದೆ ಇದು ಬಟ್ ಸೋಮಣ್ಣನ ಅವಾಯ್ಡ್ ಮಾಡಕ್ ಹೋಗ್ತಾರಂತ ಬೆಳವಣಿಗೆ ಇದೆಯಲ್ಲ ಅದು ಬಿಜೆಪಿ ಗೆಲುವನ್ನ ಅವಾಯ್ಡ್ ಮಾಡ್ದಂಗೆ ಚಾಮರಾಜನಗರಕ್ಕೆ ಸೋಮಣ್ಣ ಹೋಗ್ಬೇಕು ಅದ್ ಅವಾಯ್ಡ್ ಮಾಡೋದು ಬಿಜೆಪಿಯ ಗೆಲುವನ್ನ ಅವಾಯ್ಡ್ ಮಾಡ್ದಂಗೆ ಸೋಮಣ್ಣ ನಗರದಿಂದ ಅಭ್ಯರ್ಥಿ ಆಗ್ತಾರೆ ನಗರದಿಂದ ಅಭ್ಯರ್ಥಿಯಾಗಿ ನಾನು ಗುಂಡ್ಲುಪೇಟೆ ಅನೂರು ಕೊಳ್ಳೇಗಲ್ಲ ನಗರ ಗೆಲ್ಸ್ಕೊತೀನಿ ಅಂತ ಮಾತು ಕೊಟ್ಟವ್ರಂತೆ ಅವ್ರಿಗೆ ತಾಕತ್ತಿದೆ ಅಂತ ಕೂಡ ನಂಬಿದಾರ ನಾಯಕರು ಅದಷ್ಟೇ ಅಲ್ಲ ನಂಜುನ್ಗೂಡು ಟಿ ನರಸಿಪುರ ಎಚ್ ಡಿ ಕೋಟೆ ವರುಣ ಮಳವಳ್ಳಿಗೂ ಕೂಡ ಅವ್ರ ಪ್ರಭಾವ ಬೀರುತ್ತೆ ಆ ಭಾಗದಲ್ಲಿ ಸಂಘಟನಾ ಚತುರ ಅನುಕೂಲ ಆಗತ್ತೆ ಅಂತ ನಾಯಕರನ್ನು ಕಂಡವ್ರೆ ಆದರೆ ಇಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರ ಅತ್ಯಾಪ್ತ ರುದ್ರೇಶ್ಬಿಟ್ಟು ಅಲ್ಲಿ ರುದ್ರೇಶ್ ಕುಲ್ಗೂ ಸಂಬಂಧವೇ ಇಲ್ಲ ಹ್ಮ್ ಸೋಮಣ್ಣ ಕನಕಪುರದಿಂದ ಹತ್ರನಾರ ಅವ್ರ ಎತ್ತ ಕಡೆಗೆ ಹ್ಮ್ ಒಂದ್ ಸ್ವಲ್ಪ ಹ್ಮ್ ಇಬ್ರು ಒಂದೇ ಜಿಲ್ಲೆಯವರು ಅದ್ಬೇರೆ ಕತೆ ಇಬ್ರು ಒಂದೇ ಜಿಲ್ಲೆಯವರು ಅದ್ಬೇರೆ ಕತೆ ಅದ್ರ ನಡೀತಾ ಐತೆ ಸೋಮಣ್ಣನ ರುದ್ರೇಶ್ ರುದ್ರೇಶ್ನ ಕಂಪೇರ್ ಮಾಡಂಗಿಲ್ಲ ಸುಮ್ ಸುಮ್ನೆ ರುದ್ರೇಶ್ ಹೆಸರು ಅಡಿ ಹೇಳಿ ಸೋಮಣ್ಣ ಏನ್ ಮುನ್ಸ್ಕೊಂಡಿದ್ರು ಇತ್ಯರ್ಥ ಆಗಿದೆ 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 ಪ್ರಾಬ್ಲಮ್ ಇಲ್ಲ ಇತ್ಯರ್ಥ ಅಲ್ಲಿ ಒಂದ್ ಸ್ವಲ್ಪ ಬೇರೆ ಬೇರೆ ಕಡ್ಡಿ ಎರಡು ಸರ್ ಆಳ್ಸ್ತಾವ್ರೆ ಆ ವಾತಾವರಣ ಇದೆ ಸೋಮಣ್ಣ ಒಂದ್ಸಾರಿ ಎಗೇನ್ ಮತ್ತೆ ಹಿಂಗ್ ತಿರ್ಗದ್ರೆ ಕೊಡಬಹುದ್ರೆ ಬಿಜೆಪಿ ಮೈನಸ್ ನಾಲ್ಕೈದಷ್ಟೇ ಹ್ಮ್ ಈ ಸನ್ನಿವೇಶ ಇದೆ ಸೊ ಹಾಗಾಗಿ ಅಲ್ಲಿ ರಮೇಶ್ ಇದು ಗೊತ್ತಾಗದು ಯಾವಾಗ ನಮಗೆ ಸೋಮಣ್ಣ ಹೇಳೋರೆ ನಾನು ಇಲ್ಲೇ ಚಾಮರಾಜನಗರದಿಂದ ನಿಲ್ತೀನಿ ಅಂತ ಹೇಳೋರೆ ಗೊತ್ತಲ್ಲ ನಿಮ್ಗೆ ಹೌದು ಅಲ್ಲಿ ಸೋಮಣ್ಣಗೆ ನಗರದಿಂದ ಟಿಕೆಟ್ ಆಗದೆ ಹೋದ್ರೆ ಅವ್ರ ಅವರೇ ಖುಷಿಯಿಂದ ಗೋವಿಂದ ನಗರ ಸೋಮಣ್ಣ ಹೋದ್ರೆ ಬಿಜೆಪಿ ಲಾಭ ನಗರ ಸೋಮಣ್ಣ ಹೋದ್ರೆ ಮಾತ್ರ ಅಲ್ಲಿ ಪ್ಲಸ್ ಲಾಭ ಹೌದೌದು ವಾಸ್ತವ ಸೋಮಣ್ಣ ನಗರಕ್ಕೆ ಹೋಗದಿದ್ದರೆ ಮಹೇಶ್ ಕುಮ್ಟಳ್ಳಿಗ್ ಹತ್ತಿರ ಟಿಕೆಟ್ ಕೊಡದಿದ್ದರೆ ಬಿಜೆಪಿ ಮೈನಸ್ ಟೆನ್ ಕೊಡ್ತಾರೆ ಮಹೇಶ್ ಕುಮಠ ಟಿಕೆಟ್ ಕೊಡ ಕೊಡ್ತಾರೆ ಹ್ಮ್ ಲಕ್ಷ್ಮಣ ಸವದಿ ನಾನ್ ಸೀನಿಯರ್ ಹ್ಮ್ ನಾನ್ ಡಿ ಸಿಎಂ ಜಗಳ ಬಡ ಸುಮ್ನೀರಪ್ಪ ವೈ ಮುಚ್ಕೊಂಡು ಯಾರು ಮಾತಾಡಬೇಡಿ ಅಂತ ಹೇಳಿದ್ದಾರೆ ಹ್ಮ್ ಪ್ರಹ್ಲಾದ್ ಜೋಶಿ ಹ್ಮ್ ಲಕ್ಷ್ಮಣ ಹೇಳವ್ರೆ ಆದ್ರೆ ಹಂಗಿದೆ ಅದ್ ಯಾವಾಗ ನಿರ್ಧಾರ ಆಗತ್ತೆ ಅಂದ್ರೆ ಹ್ಮ್ ಅವರೆಲ್ಲ ಸೋಮಣ್ಣಿಗೆ ನಗರದಲ್ಲಿ ಕೊಡದೆ ಹೋದ್ರೆ ಹ್ಮ್ ಅತ್ತಡಿಯಲ್ಲಿ ಮಹೇಶ್ ಕುಮ್ಟಳ್ಳಿ ಕೊಡದೆ ಹೋದ್ರೆ ಲೆಕ್ಕ ಲೆಕ್ಕಾಕೊಂಡವರ್ಲಾ ಅಲ್ಲ ಈಗ ಬಿಜೆಪಿ ಲಿಸ್ಟ್ ಬರುತ್ತಲ್ಲ ಲಿಸ್ಟ್ ಬಂದ ಮೇಲೆ ಒಂದು ಡ್ರಾಮಾ ಇದೆ ಇಂಪಾರ್ಟೆಂಟ್ ಅದಾಗತ್ತೆ ಈಗ ಅದಕ್ಕೆ ಹೇಳ್ತಾರದು ಬಿಜೆಪಿ ಅವ್ರ ಏನಾರ ಮಹೇಶ್ ಕುಂಪಳ್ಳಿಗೆ ಟಿಕೆಟ್ ತಪ್ಪಿಸಿದ್ರೆ ಸೋಮಣ್ಣಂಗೆ ಚಾಮರಾಜನಗರ ಕೋರ್ಟ್ ಅಡ್ಗಾಲ್ ಹಾಕಿದ್ರೆ ಬಿಜೆಪಿ ನಂಬರ್ ಮೈನಸ್ ಟೆನ್ ಟೆನ್ ಬರ್ದಿಟ್ಕೊಳ್ಳಿ ಇವತ್ತೇ ಬೇಕಾರೆ ಹಿಂಗಾಗತ್ತೆ ಎಸ್ ವೀಕ್ಷಕರೇ ರಮೇಶ್ ಜಾರಕಿಹೊಳಿ ಮತ್ತೆ ಸೋಮಣ್ಣಂಗೆ ನಾವು ಅನಲೈಸ್ ಮಾಡ್ತಿರೋ ತರ ಅವ್ರಿಗೆ ಶಕ್ತಿ ಇದೆಯೇ ನಾವ್ ಹೇಳ್ತೀವಿ ತಮಗೂ ಗೊತ್ತಿರುತ್ತಲ್ಲ ನಮ್ಗಿಂತ ಬಹಳ ಪಂಟ್ರಿಗಳು ನೀವು ಗ್ರೌಂಡ್ ಅಲ್ಲಿ ನಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಬಾರಿ ಯಾರು ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅವರಿಗೆ ಓಟ್ ಹಾಕಿ ಗೆಲ್ಲಿಸಿ ಯಾರು ಯೋಗ್ಯರಿದ್ದಾರೆ ಯಾರು ಅರ್ಹರಿದ್ದಾರೆ ನಿಮ್ಮ ಮತಕ್ಷೇತ್ರ ನಮ್ಮ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೆ ಯಾರಿಗೆ ಶಕ್ತಿ ಇದೆ ಯಾರು ಉತ್ತಮರು ಸೊ ನೋಡಿ ಓಟ್ ಹಾಕಿ ಅಂಥವ್ರನ್ನ ಗೆಲ್ಲಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ